ಕಣ್ಣಾ, ಇಂದು ಮಹಾಶಿವರಾತ್ರಿ ಶಿವಪೂಜ ಅಂತೂ ಆತು. ಬೀದರ್ನಿಂದ ಇನ್ನ ಕಲಾವಿದನ ಹೋಗಬೇಕು. ಎಲ್ಲ ಸಿದ್ಧತೆ ಆಯ್ತಲ್ಲ ಗುರುದೇವ? ಎಲ್ಲ ಸಿದ್ಧತೆ ಮುಗಿತು, ನಾವಿನ್ನು ಹೊರಗೋಳುವೆ. ಆಯ್ತು ಹೊರಡೋಣ. ಗುರುಗಳೇ, ಇಂದು ನೀವು ಹೋಗುವಂತಿಲ್ಲ. ಯಾಕಪ್ಪ? ನಮಗೆಲ್ಲರಿಗೂ ಮಹಾಮಂತ್ರ ಹೇಳ್ಕೊಡ್ಬೇಕಲ್ಲ. ಆಯ್ತಪ್ಪ, ನಾಳೆ ನನ್ನ ಸ್ಥಾನಕ್ಕೆ ಸೂರ್ಯೋದಯದೊಳಗಾಗಿ ಈ ಬೀದರ್ ಗ್ರಾಮಕ್ಕೆ ಮಹಾನ್ ವಿದ್ವಾಂಸರು, ನನಗಿಂತ ದೊಡ್ಡ ಗುರುಗಳು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಸ್ಥಾನದೊಳಗೆ. ಅವರು ಮಹಾಮಂತ್ರ ಏನು ಬಂಗಾರದ ಕಿರೀಟಗಳನ್ನೇ ಕೊಡ್ತಾರೆ. ಆಯ್ತಾ? ಆಯ್ತು ಗುರುಗಳೇ, ನೀವು ಹೇಳಿದಂತೆ ನಾಳೆ ಬರುವ ಗುರುಗಳು ಮಹಾಮಂತ್ರ ಹೇಳ್ಕೊಟ್ರೆ ಸಾಕು. ಹೌದಲ್ಲ? ನಿಮ್ಮನ್ನ ಭಗವಂತನೇ ಕಾಪಾಡ್ಲಿ, ನಾವಿನ್ನು ಬರ್ತೇವೆ. ಅಲ್ಕಣ ಹೊರಡೋಣ. ಆಯ್ತು, ಹೋಗಿ ಹೋಗಿ. ನಮಗಿಂತ ನಿಮಗೆ ಕಾಪಾಡ್ಲಿ ಆ ಭಗವಂತ. ಗುರುಗಳೇ, ಕಲಾರ್ಜಿ ಸಮೀಪಕ್ಕಂತೂ ಬಂದಂಗಾಯ್ತು. ಬೀದರ್ದಾಗ ಅವರೆಲ್ಲ ಸೇರ್ಕೊಂಡು ನಿಮ್ಗೆ ಪೀಸೋದ್ ನೋಡ್ಕೊಂಡ್ರ ಹೊಳ್ಳಿ ಬೀದರ್ಗೆ ಹೋಗೋದ ಬೇಡ ಅನ್ಸ್ತೈತಿ. ಅದಕ್ಕೆ ನಿಮ್ಮ ಅಭಿಪ್ರಾಯ? ನಾ ನಿರ್ಧಾರ ಮೊದಲೇ ಮಾಡ್ಕೊಂಡು ಬಂದಿನ, ಅದಕ್ಕೆ ಬೀದರ್ ಗ್ರಾಮ ಬಿಟ್ಟು ಬಂದಿದ್ದಲ್ಲ. ನಾಳೆ ಬೀದರ್ ಗ್ರಾಮಕ್ಕೆ ಬರ್ತಕ್ಕಂಥ ಗುರುಗಳು ಅಂಥ ವಿದ್ಯಾ ಪಂಡಿತರಲ್ಲ. ಮತ್ತೆ ನೀವು ಅವ್ರಿಗೆಲ್ಲ ಹೇಳ್ತು ಸುಳ್ಳೇನು ಗುರುಗಳೇ? ಮಲ್ಕು ಮಲ್ಕು, ಸಾಮೋಪಾಯಕ್ಕೆ ಮನೆಯವರಿಗೆ ದಂಡೋಪಾಯನೇ ಸರಿ. ಅವರೆಲ್ಲ ನಿಜವಾದ ಶಿಷ್ಯರಲ್ಲ, ದುಷ್ಟರು, ದುಷ್ಕರ್ಮಿಗಳು, ಗುರುದ್ರೋಹಿಗಳು. ನಾಳೆ ಬೆಳಗಾಗೋದ್ರೊಳಗಾಗಿ ಬೀದರ್ ಜಿಲ್ಲಾದೊಳಗೆ ದೊಡ್ಡ ಯುದ್ಧ ನಡೀತೈತಿ. ಅದಕ್ಕೆ ನಾವು ಬೀದರ್ ಬಿಟ್ಟು ಬಂದ್ವಿ. ಕಲಾದಿ ಇಲ್ಲೇ ಹೆಚ್ಚಕ್ಕೈತಿ, ವಿಶ್ರಾಂತಿ ತಗೊಂಡು ನಾಳೆ ಹೋಗೋಣ. ಗುರುದೇವ, ಬರುವಾಗ ದಾರಿಯಾಗ ಮಹಾಭಕ್ತ ಸಿದ್ದನಗೌಡ ಅಂದ್ರಲ್ಲ, ಅವ್ರ ಮನೆಗೆ ಹೋಗೋಣ ಏನ್ರಿ? ಈಗ ಎಲ್ಲೂ ಬೇಡ ಮಲ್ಕು. ಸನ್ಯಾಸಿಗಳಿಗೆ ಸರಿಯಾದ ಸ್ಥಳ ಆಶ್ರಮ. ಇಲ್ಲಿ ನಾಳೆ ತನ ವಿಶ್ರಾಂತಿ ತಗೊಂಡು ನಾಳೆ ಹೋಗೋಣ. ಆಯ್ತು ಗುರುದೇವ, ಸಮಸ್ಯೆ ಅಂತ ಅದು. ಮಲ್ಕಣ್ಣ ನನಗಿಂತ ಮುಂಚೆ ಹೇಳವ, ಇನ್ನೂ ಮಲ್ಕೊಂಡ ಅಂತಂದ್ರೆ ಈ ಹಾಳು ಗುಡಿಗಳಿಗೆ ರಾತ್ರಿ ಎಲ್ಲ ಭಯಪಟ್ಟು ನೀತಿ ಬಂದಿರಾಗಿ. ಹೇ ಮಲ್ಕು, ಹೇ ಮಲ್ಕು, ಹೇಳಪ್ಪ ಬೆಳಗಾತು? ಇಷ್ಟು ನೀತಿ ಚಲೋ ಅಲ್ಲೋ ಗುರುದೇವ? ನನ್ನಿಂದ ಮಹಾಪ್ರಾಧ ಆಯ್ತು ರೀ ಅಪ್ಪ, ನನ್ನ ಮನಸ್ರಿ ಅಪ್ಪ. ಮನಸ್ರಿ ಅಂತ ಹೇಳಲಾಕ ನೀನ್ ದೊಡ್ಡ ಅಪರಾಧ ಮಾಡಿಯೋ ಬಾಳ. ಇಲ್ಲ ಗುರುದೇವ, ದಿನಾಲು ನಿಮಗಿಂತ ಮುಂಚೆ ಎದ್ದು ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಸಿದ್ಧಪಡಿಸ್ತಿದ್ದೆ. ನಿಮ್ಬೇಕು ಭೂತಗಳ ಕಾಟ. ಹೌದಲ್ಲ? ಹೌದ್ರಿ ಗುರುಗಳೇ, ರಾತ್ರಿ ಎಲ್ಲ ಬರೀ ಕೆಟ್ಕನ್ಸು. ಮೊದಲಿದು ಭೂತಗಳ ವಾಸಸ್ಥಾನ ಆಗಿರ್ಬೇಕು, ಅದಕ್ಕೆ ಇಲ್ಲಿ ಹೆಚ್ಚಿ ಪಕ್ಷಿಗಳ ಕೃತಿ ಇಲ್ಲ. ನೀನ್ ಭಯ ಪಡಬೇಡ, ಬರೋರೆಲ್ಲ ನಮ್ಮ ನೆಂಟರು ಬಂಧುಗಳ. ಹೋಗು, ಜಲ್ದಿ ಸ್ನಾನ ಮಾಡಿ ಪೂಜೆ ಸಿದ್ಧತೆ ಮಾಡು. ಆಯ್ತ್ರಿ ಅಪ್ಪ. ರೀ ಏನ್ರಿ, ಲಗುನ್ ಬನ್ರಿ, ಸ್ವಾಮಿಯರ್ ಬಂದಾರಂತ. ನಡಿ ಹೋಗೋಣ. ಏ ಕರಿಯ, ಗಾಡಿ ಹೊಡ್ಕೊಂಡ್ ಬಾರ. ಆಯ್ತ್ರಿ ಗೌಡ್ರೆ. ಬರ್ರಿ ಬರ್ರಿ. ಲೇ ಕರಿಯ, ಗಾಡಿ ನಿಲ್ಸು ನಿಲ್ಸು, ಅಲ್ಲೇ ಅದಾರ ನೋಡ್ ಸ್ವಾಮೀಜಿ. ಓ ಹೌದು ಕಣೆ, ಇವ್ರೇ ಮಹಾಸ್ವಾಮೀಜಿ ಇವ್ರೇ. ಬರ್ರಿ ನೋಡ್ರಿ, ಅಲ್ಲ ಅದಾರ ಸ್ವಾಮೀಜಿ ಅವ್ರು. ಬಾ ಹೋಗೋಣ. ಬರ್ಬೇಕು ನಮ್ಮ ಬಂಧುಗಳು. ಇವ್ರು ಸಾಮಾನ್ಯ ಮನುಷ್ಯರಲ್ಲ, ದೇವತಾ ಪುರುಷರ ಕಾಣುತ್ತಾರೆ. ಅವ ತಾಯಿ, ನಾವು ಮನುಷ್ಯರ. ಗುರುಗಳೇ, ತಮ್ಮ ಹೆಸರೇನು, ತಮ್ಮ ಊರು ಯಾವುದು? ಇಲ್ಲಿ ತನಕ ನಮ್ಗೆ ಎರಡು ಹೆಸರು. ಇಲ್ಲಿ ಬಂದಾಗ ಯಾಕೋ ಒಂದು ಹೆಸರು ಹೇಳ್ಬೇಕು. ನಮ್ಮ ಹೆಸರು ದಾವಲ್ ಮಲಿಕ್ ಅಂತಾರಪ್ಪ. ಗುರುಗಳೇ, ನಮ್ಮದೊಂದು ಕೋರಿಕೆ. ಏನ್ ಹೇಳಪ್ಪ? ತಾವು ದಯಮಾಡಿ ನಮ್ಮ ಮನೆಗೆ ಬರಬೇಕು. ಹೌದು ಸ್ವಾಮಿ, ಇದು ನಮ್ಮ ಕೋರಿಕೆ. ಅಂದ್ರೆ ನಾವಿಲ್ಲಿ ಬಂದದ್ದು ನೆಪ ಮಾತ್ರಕ್ಕೆ ಮಾತ್ರ. ಇನ್ನು ನಾವು ನಮ್ಮ ಸ್ವಸ್ಥಾನಕ್ಕೆ ತೆರಳ್ತೇವ್ರಪ್ಪ. ಆ ಶಿವನ ಇಚ್ಛಾದಿಂದ ಮತ್ತೊಮ್ಮೆ ಉದಯಿಸಿ ಬರ್ತೇವೆ. ನಿಮಗೆ ಶುಭವಾಗಲಿರಪ್ಪ, ಒಳ್ಳೇದಾಗಿ. ಸ್ವಾಮಿಗಳಿಗೆಲ್ಲ
ಹೇ ವಾಲಿಕಾರ, ನಿಮ್ ಗೌಡ ಊರಾಗದಾನೋ ಇಲ್ಲ ಊರ ಬಿಟ್ಟನೋ? ಯಾಕ್ರಿ ಸಾಹೇಬ್, ಊರು ಬಿಟ್ಟು ಹೋಗುವಂತ ತಪ್ಪು ನಮ್ ಗೌಡ್ರು ಏನ್ ಮಾಡ್ಯಾರ? ಸರ್ಕಾರ ಕಟ್ಟಬೇಕಾದ ಕಂದಾಯದ ಹಣನ ಖರ್ಚು ಮಾಡ್ಕೊಂತ ಮಜಾ ಮಾಡಕತ್ತಾರಲ್ಲ. ನಾಲಿಗ ಐತಿ ಅಂತ ಹೆಂಗಂಗಾರ ಮಾತಾಡ್ಬೇಕು. ನಮ್ ಗೌಡ್ರಿ ಊರಿಗ್ ದೇವ್ರಿದ್ದಂಗೆ. ಆಯ್ತ್ರಿ, ಕರೀರಿ ನಿಮ್ ದೇವ್ರನ್ನ, ನಾ ಇಲ್ಲೇ ಕುಂತಿರ್ತೀನಿ. ಆಯ್ತು, ಕರ್ಕೊಂಡು ಬರ್ತೀನಿ. ಸವಾರಿ ಮತ್ತೆ ನಮ್ಮೂರ್ ಕಡೆ ಬಂದಂಗೈತಿ. ಹೌದ್ರಿ ಗೌಡ್ರೆ, ನಿಮ್ ಊರಿನ ಕಂದಾಯದ ಹಣನ ವಸೂಲಿ ಮಾಡಕ್ ಬಂದೀನಿ. ಅಂತೂ ಬಡವರು ಬದುಕಲಾರ್ದಂಗ್ ಮಾಡ್ಬೇಕಂತ ಮಾಡಿದ್ರೇನು ಮತ್ತೆ? ಅಲ್ರಿ ಗೌಡ್ರ, ಬಡವರು ಬದುಕಾಕ ನಮ್ ಕಂದಾಯ ವಸೂಲಕ್ಕ ಏನ್ ಸಂಬಂಧ ಐತ್ರಿ? ಬರಗಾಲ ಬಂದು ಬಡವರು ಬದುಕೋದೇ ಕಷ್ಟ ಆಗೈತ್ರಿ. ಇಂತರಾಗ ಕಂದಾಯ ವಸೂಲಿ ಆಗೋದು ಆಗದ ಮಾತು. ಈ ವರ್ಷ ಕಂದಾಯ ಅಂತೂ ಕಟ್ಟದೇ ಇಲ್ಲ. ನೋಡ್ರಿ ಕುಲಕರ್ಣಿ ಅವ್ರೆ, ನೀವಾದ್ರೂ ಗೌಡ್ರಿಗೆ ಹೇಳ್ರಿ, ಪರಿಸ್ಥಿತಿ ಕೈ ಮೀರಿಂದ ಯಾರಿಗೇನ್ ಮಾಡಕ್ಕಾಗಲ್ಲ. ಅಲ್ಲೋ ಸಾಹೇಬ, ಈ ವರ್ಷ ಕಂದಾಯ ಕಟ್ಟಿಲ್ಲ ಅಂತ ನಿಮ್ ರಕ್ತ ಕುದಿಯಕತ್ತೈತೆ. ಊರಾಗ ಬರಗಾಲ ಬಂದ ಜನ ಸಾಕತ್ತ, ನಮ್ ಗೌಡ್ರ ರಕ್ತ ಅಷ್ಟು ಕುದಿಬಾರ್ದು. ಇಲ್ಲಿ ನಮ್ಮ ಮನೆ ಬಡಿಗೆ ತಗೊಂಡ್ ಮೊದಲು ದಾಖಲೆ ಮಾಡಿ. ನೀನು ನಿಮ್ಗೆ ಇಲ್ಲಿ ಮಾತಾಡಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಗೆ ಕಲಾತಗಿ ಕಾರಾಗೃಹದಲ್ಲಿ ಮಾತಾಡ್ಸ್ಬೇಕಾಗ್ತೈತಿ. ಸಾಹೇಬ ಸುಮ್ನೆ ನೀವೇ ತಲೆ ಕಟ್ಬಿಟ್ರಿ. ಏ ಸಾಹೇಬ್ರೆ, ಇನ್ನೊಮ್ಮೆ ಈ ಕಡೆ ಬರಕ್ ಹೋಗ್ಬೇಡ್ರಿ, ಬರ್ರಿ ನಿನ್. ಏ ನಡಿ ಸಾಹೇಬ, ನಾನು ಬರ್ತೀನಿ, ಏನಾಗ್ತೈತೆ ನೋಡೋಣ. ನಡಿ ನಡಿ. ಆಯ್ತು ನೋಡ್ರಿ. ಏ ಗೌಡ್ರೆ, ಗೌಡ್ರೆ, ಏ ಗೌಡ್ರೆ, 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 ನೀವು ಪೂಜಾರಿ ನಡಿ, ಹೋಗೋಣ ಮುಂದೆ ಕರ್ಕೊಂಬರೋಣ. ಆಯ್ತು ಬನ್ರಿ, ಕರ್ಕೊಂಬರೋಣ. ಪೂಜಾರಿ ಸಾಹೇಬ ಮಾಡಿದ ಕೆಲಸ. ಬರಬೇಕು ಬರಬೇಕು. ಎಂಕಂಚಿ ಗ್ರಾಮದ ಪುಟರಿಗೆ ಸ್ವಾಗತ ಸುಸ್ವಾಗತ. ನೀವು ಇಲ್ಲಿ ಬಂದೇ ಬರ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ನಿಮ್ ಗೌಡ್ರ ಕಾವಲಿಗೆ ನನ್ನನ್ನೇ ನೇಮಿಸಿಕೊಂಡಿರುವೆ. ನಮ್ ಗೌಡ್ರಿಗೆ ಭೇಟಿಯಾಗ್ಲಿಕ್ಕೆ ಸ್ವಲ್ಪ ಸಮಯ ಕೊಡಿ. ನಿಮ್ ಗೌಡ್ರನ್ ಭೇಟಿ ಆಗ್ಬೇಕಾ? ಹೌದ್ರಿ ಸಾಹೇಬ್ರ. ಕೊಡ್ತೀನಿ, ಆದ್ರೆ ಕೇವಲ 5 ನಿಮಿಷ. ಆದ್ರಿ ಸಾಹೇಬ್ರ, ನಮ್ ಗೌಡ್ರನ್ನ ಆದಷ್ಟು ಬೇಗ ಮಾತಾಡ್ಸ್ಕೊಂಡ್ ಬರ್ತೀನಿ. ಮುಂದೇನಾಗ್ತೈತೋ ಆಗ್ಲಿ, ಮುಂದೇನಾಗ್ತೈತಿ ನಿಮ್ ಗೌಡ್ರಿಗೆ ಶಿಕ್ಷೆ ಹೆಚ್ಚಾಗ್ತೈತಿ. ಗೌಡ್ರೆ ಗೌಡ್ರೆ, ನೀವು ಬಂದ ಕ್ಷಣದಿಂದ ಊರಿಗೆ ಊರೇ ದುಃಖದ ಗಡದಲ್ಲಿ ಮುಳುಗೈತ್ರಿಯಪ್ಪ. ಊರ್ ಜನ ಎಲ್ಲ ಒಟ್ಟಾಗಿ ಈ ಕಲಾತಗಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ಮಾತಾಡಕ್ ಹತ್ತಾರಿಯಪ್ಪ. ಜಂಜಪ್ಪ, ನೀವ್ ಓದ್ ಕೊಡ್ಲೆ ಅವ್ರಿಗೆಲ್ಲ ಸಮಾಧಾನ ಹೇಳಪ್ಪ. ಏನಂತೆ ಮಾಲೀಕರ, ನಿನ್ಗೆ ಕೊಟ್ಟ ಸಮಯ ಮುಗಿತಾ ಬಂತು. ನೀನೇನ್ ತಿರುಗಿ ಹೋಗ್ತೀಯೋ ಅಥವಾ ನಿಮ್ ಗೌಡ್ರ ಜೊತೆ ಇಲ್ಲೇ ಇರ್ತೀಯೋ? ಆಯ್ತ್ರಿ ಸಾಹೇಬ್ರ, ನಾ ನಿನ್ ಹೊರಡ್ತೀನಿ. ಹುಚ್ಚ, ಏ ಹುಚ್ಚ, ಹೊಳ್ಳಿ ಹೋಗಾಕಿತ್ತ ಹೆಂಕಚ್ಚಿ ಮಾಡ್ಯಾರ? ಇದು ಕಲಾತಗಿ. ಆಯ್ತ್ರಿ, ಇಲ್ಲೇ ಇಲ್ಲ ಅದು ಹಾಳುಗುಡಿಯಾಗಿ ಮಲಗಿದ್ದು ಬೆಳಗ್ ಬಂದು ಕಾಣ್ತೀನಿ. ಅಮ್ಮದೇವ, ಏನಾದ್ರೂ ಆಗ್ಲಿ ಮೊದ್ಲು ನಮ್ ಗೌಡ್ರು ಬಿಡುಗಡೆ ಆಗ್ಬೇಕು. ಹಂಗೇನಾದ್ರೂ ಆದ್ರೆ ಪ್ರತಿ ಅಮಾವಾಸ್ಯೆಗೆ ಬಂದು ನಿನ್ ದರ್ಶನ ತಗೋತೀನೋ ನನ್ನಪ್ಪ. ಭಕ್ತ, ನಾ ಹೇಳಿದಂಗ್ ಮಾಡ, ಆಗ ನಿನ್ನ ಗೌಡನ ಬಿಡುಗಡೆ ಆಗ್ತತ್ತಿ. ಅವರು ನಿಮ್ಮ ಗೌಡನ ನಡು ವಾದ ವಿವಾದ ಮಾಡುವಾಗ ನ್ಯಾಯಾಲಯದ ಒಳಗ ಒಂದು ತಲೆ ತೂಗು ಕುದುರೆ ಐತಿ. ನ್ಯಾಯ ಇದ್ರ ತಲೆ ತೂಗ್ತತಿ, ಅನ್ಯಾಯ ಇದ್ರ ಕಚ್ಚಿ ಬಿಡ್ತತಿ. ನಿನಗೆ ಮಾತ್ರ ಏನೂ ಮಾಡುವುದಿಲ್ಲ, ನೀ ಭಯ ಪಡಬೇಡ. ನ್ಯಾಯಕ್ಕಾಗಿ ಕಟ್ಟಿದ ಕುದುರೆಯನ್ನ ಬಿಚ್ಚಿಕೋ, ಆಗ ನಿಮ್ಮ ಗೌಡನ ಬಿಡುಗಡೆ ಆಗ್ತತಿ. ದೇವ, ನೀನ್ ಹೇಳ್ದನ್ನು ನಡೆಸಿಬಿಟ್ಟು ಸಾಕು. ವಿಜೃಂಭಣೆಯಿಂದ ಆಚರಿಸಬೇಕು. ನಾವು ದೀಪಾವಳಿ ಮುಗಿಸಿದ್ವಿ, ಹಂಗಾರ ಕಲಾಬಿಟ್ಟು ಹೋಗಿ ನಮ್ ಗುರುವಿಗೆ ಹರಕೆ ಮುಚ್ಚಿ ಬರ್ತೀವಿ. ಅಲ್ಲಿ ಯಾರೋ ತಮ್ಮ ನಿಮ್ ಗುರು? ಓ ಅದಿಯಪ್ಪ, ಸಾಕ್ಷಾತ್ ಬಂದ ಜೋಡಿ ಮಾತಾಡ್ತಾರೆ. ನೀವು ಇಷ್ಟು ಜಲ್ದಿ ಬಿಡುಗಡೆ ಆದ ಕಾರಣ ನಮ್ ಗುರುಗಳ್ರಿ. ಹೌದೇನು? ಚಂದ್ರ, ನಮಸ್ಕಾರ. ನಮಸ್ಕಾರ.
ಕರ್ಕೊಂಡು ಹೋಗಿ ನಮ್ಮ ಗುರುವಿಗೆ ಹರಿಕೆ ಮುಗಿಸಿ ಬರ್ತೀನಿ. ಆಯ್ತು. ಅಯ್ಯೋ ಪಾಪ, ನಮ್ಮ ಗುರು ಬಹಳ ಸರಿಯಾರ. ಹಬ್ಬದ ಬಗ್ಗೆ ಮಾತಾಡಕ್ ಬಂದಂಗ ಕಂಡೈತಿ. ಊರ ಪರಿಸ್ಥಿತಿ ಬಾಳ ಗಂಭೀರ ಆಗೈತಿ ಗೌಡ್ರ. ಅಂತದ್ರಾಗ ಹಬ್ಬದ ವಿಷಯ ಏನ್ರಿ ಕುಲಕರ್ಣಿ ಅವ್ರ, ಏನ್ ಹೇಳ್ತಿದ್ದೀರಿ? ಅಂತದ್ ಏನಾಗೈತಿ? ಊರಾಗ ಬರಗಾಲ ಬರತ್ರಿ ಗೌಡ್ರ. ಮೊದಲಿಗೊಂದ ತೂತಕ್ಕೂ ಪರದಾಡುವಂತ ಪರಿಸ್ಥಿತಿ ಬಂದಿವಾಗ ಜೋರಾಗ ಹಬ್ಬ ಮಾಡುದಂದ್ರ ನಮ್ರಿ ಗೌಡ್ರ. ನೋಡ್ರಿ ಕುಲಕರ್ಣಿ ಅವ್ರ, ಇದಕ್ಕೆ ಯಾಕೆ ಇಷ್ಟೊಂದ್ ಚಿಂತೆ ಮಾಡಕತ್ತೀರಿ? ನಮ್ಮ ಮನೆಯಾಗಿದಂತ ಕಾಳ ಕಡಿ ದವಸ ಧಾನ್ಯ ಮೊದ್ಲ ತಗೊಂಡು ಹಬ್ಬ ಮಾಡೋಣ. ಒಂದು ವೇಳೆ ಸಾಲದ ಬಿದ್ರೆ ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಹಬ್ಬ ಮಾಡೋಣ. ಆಯ್ತಲ್ಲ, ನಮ್ಮ ಗೌಡರ ಬಿಡುಗಡೆಯಾಯಿತು. ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಧನ್ಯರಾದೆವು ಮಹಾದೇವ, ಧನ್ಯರಾದೆವು. ನೋಡೋ ಭಕ್ತ, ನೀನು ಕೂಗಿ ಕರೆಯೋ ನನ್ನ ಹೆಸರು ಮಹಾದೇವನಲ್ಲ, ಮಹಾದೇವನ ಇನ್ನೊಂದು ಅವತಾರವೇ ದಾವಲ್. ನನ್ನ ಶಿಷ್ಯನಾದ ಮಲ್ಲಿಕನನ್ನು ನನ್ನ ಎದೆಯೊಳಗೆ ಕುಂಡಿಸಿಕೊಂಡನು, ಅದಕ್ಕೆ ನನ್ನ ಹೆಸರು ದಾವಲ್ ಮಲ್ಲಿಕನ್. ಭಕ್ತ, ಈಗಲಾದರೂ ನಾನು ನಿಮ್ಮ ಊರಿಗೆ ಬರಬಹುದೇ? ನಿಮ್ಮ ಊರಿನಲ್ಲಿ ನಾನು ಪ್ರಕಾಶಗೊಳ್ಳಬಹುದೇ? ನೀವು ನಮ್ಮ ಊರಿಗೆ ಬಂದು ನೆಲೆಗೊಳ್ಳುವ ಬಗ್ಗೆ ಆದರೂ ಹೇಗೆ ಕೊಡುವೆ? ಅಂತ ನಿಮ್ಮ ಊರ ದಂಡೆಗೆ ದೊಡ್ಡ ಹಳ್ಳವಿದೆ. ಹಳ್ಳದ ದಂಡೆಗೆ ಕಲ್ಲು ಮುಳ್ಳು ಕಂಠಿಯ ನಡುವೆ ಒಂದು ದೇವಾಲಯ ಗಿಡವಿದೆ. ಅಲ್ಲಿ ನಾನು ಉದ್ಭವಿಸುತ್ತೇನೆ. ನಿಮ್ಮ ಊರಿಗೆ ಬಂದು ಗುರುತು ತಿಳಿಯಬೇಕಾದರೆ ದೇವಾಲಯ ಗಿಡದ ಕೆಳಗೆ ಮಲ್ಲಿಗೆಯ ಹೂವು, ಅದರೊಳಗೆ ಲೋಮಾನದ ಬಗೆ ಹಾಡುತ್ತದೆ. ಅದೇ ನಾನು ನಿಮ್ಮ ಊರಿಗೆ ಬಂದ ಗುರುತು. ಮುಂದೇನಾದರೂ ತೊಂದರೆ ಬಂದರೆ ನೀವೇ ಕಾಪಾಡಬೇಕು ಗುರುವೇ. ಪೂಜಾರಿ, ಭಯಪಡಬೇಡ, ನೀನು ಕರೆದಾಗ ನಾನು ನಿನ್ನ ಹತ್ತಿರವೇ ಇರುತ್ತೇನೆ. ಧನ್ಯನಾದೆ ಗುರುದೇವ, ಮುಂದೇನಾದರೂ ತೊಂದರೆ ಬಂದರೆ ನೀನೇ ಕಾಪಾಡಬೇಕು. ಶುಭವಾಗಲಿ ಅಂತ ಹೋಗಿ. ನಕಲಿ ಇಗ್ಲಿ ಮಾಡಾಕತ್ತೇನ್ ಮತ್ತ ಪೂಜಾರಿ? ನಿಮ್ಮ ಆ ಕಡೆ ಹುಡ್ಕೊಂಡು ಹೋದ್ರೆ ಊರಲ್ಲಿ ಬಂದು ನಮ್ಗೆ ಹುಟ್ಟಿಕೊಂಡು ತುಗಿತಾರೆ. ಸೇ ಅಲ್ಲಿ ನೋಡ್ರ, ನಾನ್ ಏನ್ ಹೇಳ್ದೆ ಅಂತ ಹಿಂಗ್ ಮಾತಾಡಕತ್ತೀರಿ ನೀವು? ನಾಳೆ ದೇವಾಡಿ ಗಿಡದ ಕೆಳಗೆ ದೇವ್ರು ಕಾಣಿಸ್ಕೊಳ್ತಾನ, ಬೇಕಾದ್ರೆ ನೋಡಕ್ ಬರ್ರಿ, ಇಲ್ದಿದ್ರೆ ನಿಮ್ ಪಾಡಿಗೆ ನೀವು ಸುಮ್ನಿರ್ರಿ. ಸುಮ್ನಿರಿ, ನಾಳೆ ಆ ಲೇವಾಡಿ ಗಿಡ ಕೆಳಗೆ ಏನ್ ನಡೀತೈತೆ ಅಂತ ನೋಡಿದ್ರೆ ನಮ್ದೇನ್ ಗಂಟು ಹೋಗ್ತದೆ. ಸಂಜಪ್ಪ, ನಾವೆಲ್ಲರೂ ಬರ್ತೇವ, ನಾಳೆ ಏನ್ ನಡೀತೈತಿ ಹೋಗಿ ನೋಡೋಣ. ಆಯ್ತೇನಪ್ಪ? ಹೌದ್ ಹೌದ್ರಿ, ನಾಳೆ ಬರಂಗಿಲ್ಲ. ಏ ಸುಮ್ ನಡೀರಿ. ಆಯ್ತಪ್ಪ, ಬಂದದ್ ಬಂದಿದೀವ, ಹೋಗಿ ನೋಡೋಣ. ಬರ್ರಿ 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 ಗೌಡ್ರೆ. ನೋಡ್ರಿ ಅಲ್ಲಿ ಆ ಗಿಡದ ಬಿಡದಾಗೆ ಲೋಮಾನದ ಹೋಗಿ ಕಾಣಕತ್ತೈತಿ ನೋಡ್ರಿ. ನೋಡ್ರ ತಮ್ಮ, ಇದುವರೆಗೆ ಜಂಗದ ಬಗ್ಗೆ ಉಚ್ಚ ಸುಳ್ಳ ಅಂತ ಏನೇನೋ ಹೇಳ್ತಿದ್ರಿ, ಈಗ ಏನ್ ಹೇಳ್ತೀರಪ್ಪ? ಕಾಪಾಡಪ್ಪ. ನೋಡ್ ಜಾಂಜಪ್ಪ, ನಿನ್ ಭಕ್ತಿಗೆ ಮೆಚ್ಚಿ ದಾವಲ್ ಮಲ್ಲಿದ್ದು ನಮ್ಮ ಊರಿಗೆ ಬಂದಾರ, ಅದು ನಮ್ ಪುಣ್ಯ. ಅದೇ ಜಾಗದಾಗ ಗುಡಿ ಕಟ್ಟಣ, ನೀನ್ ಅದಕ್ಕೆ ಪೂಜೆ ಮಾಡು. ಇದಕ್ಕೆ ನೀವೇನ್ ಹೇಳ್ತೀರಪ್ಪ? ಶ್ರೀ ಗುರು ರಾಮನಿಗೆ ದೋಸರ ಓಡಿನ್.
ಏ ಜಂಜಪ್ಪ, ದಾವಲ್ ಮಲ್ಲಿಕರು ನಮ್ ಸಮಾಜದವರು, ಅವ್ರ ಪೂಜಾನ ನಾವ ಮಾಡ್ಬೇಕು, ನೀ ಒಳಗಡೆ ಹೋಗಂಗಿಲ್ಲ ನೋಡ್ಮ. ಏ ಮುಲ್ಲಾ ಸಾಹೇಬ, ದೇವಸ್ಥಾನದ ಒಳಗೆ ಹೋಗಾಕ ಜಾತಿ ಭೇದ ಭಾವ ಇರಬಾರ್ದಪ್ಪ. ಅದೆಲ್ಲ ಗೊತ್ತಿಲ್ಲ ಜಂಜಪ್ಪ, ದೇವರು ನಮ್ ಸಮಾಜದವರು, ಪೂಜೆನು ನಾವ ಮಾಡ್ಬೇಕು. ಏ ಮುಲ್ಲಾ ಸಾಹೇಬ, ಗೌಡ್ರ ಅಪ್ಪನ ಆಗೈತಿ, ನಾನಾ ಪೂಜಾ ಮಾಡ್ಬೇಕಂತ. ಯಾರ ಪೂಜೆ ಮಾಡ್ಬೇಕು ಅನ್ನೋ ತೀರ್ಮಾನ ಆಗೋವರೆಗೂ ಈ ದರ್ಗಕ್ ಬೀಗ ಹಾಕ್ತೀನಿ. ನಮಸ್ಕಾರ ರೀ ಪೊಲೀಸ್ ಗೌಡ್ರಿಗೆ. ನಮಸ್ಕಾರ ರೀ ಸಾಹೇಬ್ರ, ನಾನು ನಿಮ್ದಾಗ ಆದ್ರೆ ಕಾಯ್ತಾ ಇದ್ದ. ಬರ್ರಿ ಬರ್ರಿ. ಏನ್ ಗೌಡ್ರೆ ಅಷ್ಟೊಂದು ಬೇಗನೆ ಬರ ಹೇಳಿದ್ದು? ಕಾತ್ರಾಗ ಬಂದು ಕಾಣು ಅಂತ ಹೇಳಿದ್ರಲ್ಲ ಸಾಹೇಬ್ರ. ನಮ್ ಯಜಮಾನ್ರು ನೆನ್ನೆ ಹಿಡಿದು ಒಂದ್ ಗುಟಕ್ ನೀರ್ ಕೂಡ ಕುಡ್ದಿಲ್ಲ, ಊಟ ಸಹ ಮಾಡಿಲ್ಲ, ಈ ದರ್ಗಕ್ ಬೀಗ ಹಾಕಿದ್ದಕ್ಕ. ಇರ್ಲಿ ಬಿಡವ್ವ, ಸಾಹೇಬ್ರೆ ಬಂದಾರಲ್ಲ ಅವರೇ ತೀರ್ಮಾನ ಮಾಡ್ತಾರೆ ಬಿಡು. ಗೌಡ್ರೆ ಏನ್ರಿ ಇದು, ಪೂರ್ಣ ವಿಷಯ ಗೊತ್ತಾಗ್ಲಿಲ್ಲ, ಸ್ವಲ್ಪ ಬಿಡಿಸಿಲ್ರಿ. ಅಂತದೇನಿಲ್ಲ ಸಾಹೇಬ್ರ, ಇದು ಮುಸ್ಲಿಂ ದೇವ್ರು, ಅದನ್ನು ಪೂಜೆ ಮಾಡ್ಬೇಕಂತ ಮುಲ್ಲಾ ಸಾಹೇಬ ದರ್ಗಾಕ್ ಬೀಗ ಹಾಕ್ಯಾನ. ಇದನ್ನ ಜಾಂಜಪ್ಪ ಪೂಜೆ ಮಾಡ್ತಾ ಇದ್ದ, ಈಗ ನೀವು ಬಂದಿದ್ದೀರಿ, ಇವರಿಬ್ರಲ್ಲಿ ಯಾರು ಪೂಜೆ ಮಾಡ್ಬೇಕಂತ ತಾವ ಹೇಳ್ಬೇಕು ಸಾಹೇಬ. ಓ ಹಂಗೇನ್ರಿ ವಿಷಯ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ ಗೌಡ್ರೆ, ಬೀಗಾನ ಹಾಕ್ಯಾರ ಅದು ಹಂಗೆ ಇರ್ಲಿ, ಬೀಗ ಚೆನ್ನಾಗಿ ಯಾರಿಗೆ ಇಷ್ಟೈತೋ ಅವರಿಗೆ ಈ ಗುಡಿ ಪೂಜಾರಿಗೆ ಕೊಟ್ರಾತು. ನೀವೇನಂತೀರಿ ಪೂಜಾರ, ನೀವ್ ಹೆಂಗ್ ಹೇಳ್ತೀರಂಗಾಗ್ಲಿ ಸಾಹೇಬ್. ನೀವೇನಂತೀವೋ ಮುಲ್ಲಾ ಸಾಹೇಬ. ಆಯ್ತು ಗೌಡ್ರೆ, ಪರೀಕ್ಷೆ ಆಗ್ಗೆ ಹೋಗ್ಲಿ, ಹಾಗಾದ್ರೆ ಪರೀಕ್ಷೆ ಹೋಗ್ಲಿ ಮುಲ್ಲಾ ಸಾಬ್, ನಿಮ್ಗೆ ಒಂದ್ ತಾಸ ಅವಕಾಶ ಕೊಡ್ತೀನಿ, ಅಷ್ಟರೊಳಗೆ ಗುಡಿ ಬೀಗಾನ ವಿಸರ್ಜನೆ ಮಾಡ್ಬೇಕು. ನಿನಗೆ ಕೊಟ್ಟಂತ ಸಮಯ ಮುಗೀತು, ಬೀಗ ಅಂತೂ ಬಿಸಿಲಿಲ್ಲ. ಪೂಜಾರಿ ಬಾ, ಏನ್ ಮಂತ್ರ ಅಂತೀಯೋ ಅನ್ನು. ನಾನೇನ್ ಮಂತ್ರ ಅನ್ಬೇಕ್ರಿ ಅಪ್ಪ, ನನಗೆ ಮಂತ್ರನೇ ಅನ್ನಕ್ ಬರೋದಿಲ್ಲ. ಏ ಪೂಜಾರಿ, ನೀನ್ ಯಾಕೆ ಹೆದರ್ತೀಯೋ, ನಿನ್ ಗುರು ಹೇಳ್ದಂಗ ಮಂತ್ರ ಅನ್ಬಿಡು. ಬೀಗ ಬಿಟ್ಟರೆ ಬಿಸ್ಲಿ, ಬಿಟ್ರೆ ಬಿಡ್ಲಿ, ದಿನನಿತ್ಯ ನೀ ಹೆಂಗ್ ಮಂತ್ರ ಅಂತಿದ್ದಿಲ್ಲ ಹಂಗ ಅನ್ಬಿಡು ಹೋಗು. ಬಾಗುರು ದಾವಲ ಧರಿಯೇ, 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 ಶ್ರೀ ಗುರು ದಾವಲ ಧರಿ ಹಾಂಕಿ ದೋಸ್ತರ ಹೋದಿನ್, ಶ್ರೀ ಗುರು ದಾವಲ ಧರಿ ಹಾಂಕಿ ದೋಸ್ತರ ಹೋದಿನ್, ಶ್ರೀ ಗುರು ದಾವಲ ಧರಿ ಹಾಂಕಿ ದೋಸ್ತರ ಹೋದಿನ್. ಇದೇನ್ ಮೈ ಮರಿ, ಇದೇನ ಪವಿತ್ರ, ಈಗ ಬಿತ್ತಲ್ಲ ಕೆಳಗ್ ಬಿತ್ತಲ್ಲ. ಏ ಪೂಜಾರಿ ಎದಳು, ಈಗ ಬಿತ್ತು ಎದಳು. ಪರೀಕ್ಷೆ ಮುಗೀತು ಪೂಜಾರಿ, ಪೂಜೆ ಮಾಡ್ಲಿ ಬಿಡು. ಮುಲ್ಲಾ ಸಾಹೇಬ ನೋಡ್ರೆ, ನಮ್ ನಮ್ಮಲ್ಲಿ ಜಗಳ ಬೇಡ, ಪೂಜಾರಿ ಪೂಜಾ ಮಾಡ್ತಾನ, ನೀನು ಕಂದೂರು ಚೇರಿ ಮಾಡು, ನೀವಿಬ್ರು ನಮ್ ದೇವ್ರಿಗ್ ಬೇಕು, ಅವ ಪಾತ ಕೊಡ್ತಾನ, ನಾವ್ ದೀನ್ ಹೊಡೆಯೋಣ. ಆಯ್ತ್ರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ನಿಂಗು ಏ ನಿಂಗು, ಕುರಿ ದೊಡ್ಡ ಬಂದು ಬಹಳ ಹೊತ್ತಾಯ್ತು, ಮರಿಗಳು ತುಂಬಾ, ಹೋಗಿ ಹಾಲು ಕುಡ್ಕೊಂಡ್ಬರೋಣ. ರೀ ಇನ್ಮೇಲೆ ನಮ್ ಯಾವ ಮರಿಗಳನ್ನು ಮುಟ್ಟೋದಿಲ್ಲ, ಬಂಜಿ ನೆಲ್ಲು ಮಕ್ಕಳ ಮೇಲೆ ಬೀಳ್ಬಾರ್ದು, ಬಿದ್ರೆ ಮಕ್ಳು ಸಾಯ್ತವಂತ. ಎಲ್ಲ ಇವಳ ಈಗ ಏನಾತಪ್ಪ ಇವತ್ತ, ಹಿಂಗ್ಯಾಕ್ ಮಾತಾಡ್ಲಕತ್ಲು, ಯಾರ ಏನಾರ ಅಂದ್ರ ನಮ್ಮತ್ತ. ನಿಮ್ಗ ಹ್ಯಾಂಗ್ ತಿಳಿತೈತ್ರಿ, ನಿಮ್ಗ ಹ್ಯಾಂಗ್ ತಿಳಿತೈತ, ಮುಂಜಾನೆದ್ದು ಆಡು ಕುರಿ ಕಾಯೋದೊಂದೇ ಗೊತ್ತ ನಿಮ್ಗ. ಅಲ್ಲ ಆಗಿದ್ದವ್ರು ಏನಾಗೈತಿ ನೋಡ್ರಿ, ನಾನ್ ಶುಭ ಕಾರ್ಯಕ್ಕೆ ಹೋದ್ರು ನನ್ನ ದೂರ ನಿಂದಿಸ್ತಾರ ಅಂತ ತಪ್ಪು ನಾನೇನ್ ಮಾಡೀನ್ರಿ. ಸಮಾಧಾನ ಮಾಡ್ಕೊಂಡ್ ಮಾರಾಳ, ನನಗೂ ಮಕ್ಳು ಆಗ್ಲಿಲ್ಲ ಅಂತ ಮನಸ್ಸು ರಗಡ್ ಮರಗತೈತಿ. ಆದ್ರೆ ಏನ್ ಮಾಡುದು, ನಮ್ಮ ಗುರು ದಾವಲ್ ಮಲ್ಲಿಕ ಬೇಡಿದವರಿಗೆ ಬೇಡಿಕೆ ಕೊಟ್ಟಾನ, ನಮ್ಮನ್ ಯಾಕೆ ಮಾಡ್ತಾನ ಅನ್ನೋದು ನಮ್ಗ ತಿಳಿದಂಗಾಗೈತಿ. ನೀವೇನೋ ನಿಮ್ಗೆ ತಿಳಿದಂಗ ಹೇಳ್ತಿರ್ರಿ, ಆ ನೀಲವ ಆಡಿದ ಮಾತ್ ಕೇಳಿದ್ರ ಬಾಣ ಹೊಡೆದಂಗ ಆಗ್ತೈತಿ, ಬಾಣ ಹೊಡೆದಂಗ ಆಗ್ತೈತಿ. ನಿನ್ಗೆ ಏನ್ ಹೇಳ್ಬೇಕು ಅನ್ನೋದೇ ನನಗೆ ತಿಳಿಯಲ್ದು, ನಿನ್ ಮನಸ್ಸಿಗೆ ಹ್ಯಾಂಗ್ ಬಂದೈತಿ ಹಂಗ್ ಮಾಡು. ಗುರಿ ದೊಡ್ಡ ತೋರಿಕಿಂತವ ನಾ ಹಿಂಗ್ ಬರ್ತೀನಿ.
ಮಗಳೇ ನಿಂಗಮ್ಮ ಮಕ್ಕಳಾಗಲಿಲ್ಲ ಎಂಬ ಚಿಂತೆ ಬೇಡ. ಇನ್ನು ನವ ಮಾಸ ತುಂಬುವುದರೊಳಗೆ ನಿನ್ನ ಮನೆಯಲ್ಲಿ ತೊಟ್ಟಿಲು ತೂಗುವುದು. ಸೂರ್ಯ ಚಂದ್ರ ಇರುವವರೆಗೂ ಅವನ ಕೀರ್ತಿ ಅದರ ಆಧಾರವಾಗಿ ಉಳಿಯುವುದು. ಅಂಥವನೊಬ್ಬ ಹುಟ್ಟುವನು, ಚಿಂತಿಸದಿರು. ತಥಾ ಬೆಳಕಾರದು ಬಹಳ ಹೊತ್ತಾಯ್ತು, ಇನ್ನೂ ಮನೆಗೆ ಇದೇನು? ಏನಿಂಗು ಬಹಳ ಖುಷಿಯಾಗಿದೆಯಲ್ಲ. ರಾತ್ರಿ ಕನ್ಸ್ನಾಗ ದಾವಲ್ ಮಲ್ಲಿಕರು ಬಂದಿದ್ರು, ನಿಮ್ಗ ಗಂಡ್ಮಗುನೇ ಹುಟ್ಟಾನಂತಂದ್ರು. ಅಂತಿಂತ ಗಂಡ್ಮಗು ಅಲ್ಲ, ಹುಣ್ಣು ಮಗನೇ ಹುಟ್ಟಾನಂತಂದ್ರು. ಆಯ್ತು, ಕಡಿಗೂ ದಾವಲ್ ಮಲ್ಲಿಕರು ನಮ್ ಕೈ ಬಿಡ್ಲಿಲ್ಲ. ಆಯ್ತು ರೀ, ನಾನ್ ಗುಡಿಗ್ ಹೋಗಿ ತುಪ್ಪ ದೀಪ ಹಚ್ಚಿ. ಆಯ್ತು, ನಾನು ಗುರುವಿನ ಪೂಜೆ ಮುಗಿಸ್ಕೊಂಡು ಹಂಗ ಕುರಿ ಕಾಯಕ್ ಹೋಗಿ ಬರ್ತೀನಿ. ಏನ್ ಹಿಂಗವ್ವ, ಆ ಪಾರವಾಗ ಮಗು ಆಯ್ತಂತ ನೋಡವ? ನೋಡ ಶಾಂತಮ್ಮ, ಮಕ್ಕಳಾಗಿದ್ದು ಚಲೋ ಆಯ್ತು. ಆ ನಿಂಗಮ್ಮ ಮಕ್ಕಳಿಲ್ಲ ಅಂತ ಹೇಳಿ ಕೊರಕ್ತಿದ್ದಳು. ಏ ಪಾರವ್ವ, ನಿಂಗಮ್ಮಗೆ ಮಕ್ಕಳಾಗ್ಲಿಲ್ಲ ಅಂತ ಕೊರಕ್ತಾ ಇದ್ಲಲ್ಲ, ಈಗ ನೋಡು ಚಂದ್ರಮದಂತ ಮಗ ಹುಟ್ಟಾನ. ನಾನಂತೂ ಹೋಗಿ ನೋಡ್ಕೊಂಡು ಬಂದ, ತೊಟ್ಟಲ್ ಕಾರ್ಯಕ್ರಮ ಇದೆ ಅಂತ ನಡೀರೆ ಶಾಂತವ್ವ, ಹೋಗಿ ನೋಡ್ಕೊಂಡು ಬರೋಣ. ಹ್ಮ್ ಆತ್ ನಡೀರವ, ದಾವುಲ್ ಮಲ್ಲಿಕ್ ವರದಿಂದ ಹುಟ್ಟ್ಯಾನ, ಹೋಗಿ ಹೆಸರಿಟ್ಬಿಟ್ಟು ಬರೋಣ. ಏ ನಿಂಗವ್ವ, ಕುಸಿಗೆ ಏನಂತ ಹೆಸರಿಡ್ಬೇಕು? ಇವ ದಾವಲ್ ಮಲ್ಲಿಕರ್ ವರದಿಂದ ಹುಟ್ಟ್ಯಾನ, ಅದಕ್ಕೆ ದುಂಡಪ್ಪ ಪೂಜಾರಿ ಅಂತ ಇಡ್ಬೇಕಂತ ಮಾಡಿನಿ. ದಾವಲ್ ಮಲ್ಲಿಕ ಕುಟ ಕುಟ ಕುರ್ರ, ಮಲ್ಲಿಕಾರ್ಜುನ ಕುಟ ಕುಟ ಕುರ್ರ, ಮಾಳಣ್ಣ ಕುಟ ಕುಟ ಕುರ್ರ, ಶಿವಪ್ಪ ಕುಟ ಕುಟ ಕುರ್ರ, ಗುಂಡಪ್ಪ 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 ಕುಟ ಕುಟ ಕುರ್ರ. ಜೋಲಾಲಿ ಜೋ, ಜೋಲಾಲಿ ಜೋ, ಜೋಲಾಲಿ 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 ಜೋ. ದಾವಲ ಮಲ್ಲಿಕನ ವರ ಪುತ್ರ ಗಿಜು, ಜೋ ಲಾಲಿ ಜೋ ಲಾಲಿ ಜೋ ಲಾಲಿ ಜೋ ಲಾಲಿ ಜೋ ಲಾಲಿ ಜೋ, ದಾವಲ ಮಲ್ಲಿಕನ ವರ ಪುತ್ರ ಗಿಜು, ದಾವಲ ಮಲ್ಲಿಕನ ವರ ಪುತ್ರ ಗಿಜು. ಬಂದ್ಯಲ್ಲೋ, ಮತ್ತ್ಯಾಕ್ ಹೋಗ್ತೀಯೋ ಮುತ್ಯನ್ ಗುಡಿಗೆ? ಇಲ್ವೇ ಅವ, ಮುತ್ಯನ್ ಹತ್ರ ಹೋಗಿ ಹೊರ ಕೇಳ್ಕೊಂಡ್ ಬರ್ತೀನಿ. ಏನ್ ವರ ಕೇಳ್ತೀಯೋ ಕಂದ? ಏನೂ ಇಲ್ಲವೇ, ನಾ ಎಲ್ಲಿದ್ರು ನೀ ನನ್ನೊಳಗೆ ಇರು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತಪ್ಪ, ನಿಂಗ್ ಹೆಂಗ್ ತಿಳ್ತಾಯ್ತೋ ಹಂಗ್ ಮಾಡು. ಮುತ್ಯನ್ ಗುಡಿಗೆ ಹೋಗಿ ಬಂದೆ ಹಾಲ್. ನಿಂಗು ಏನಿಂಗು, ಬಾ ಅಲ್ಲಿ ಬಾ, ಮಕ್ಕ ಹಾಲ್ ಕೊಡೋದಿಲ್ಲ. ಹಾಲ್ ಕುಡಿದೆ ಗುಡಿ ಕಡೆ ಹೋಗಿ ಅನ್ರಿ. ಮತ್ತ ಸಣ್ಣ ಮಗ ಎಲ್ಲ ಏನ್ ಮಾಡ್ತಾನ? ಅವ ಏನ್ ಮಾಡ್ತಾನ, ಇಷ್ಟತ್ ಆಡಿ ಆಡಿ ಈಗ ಮಲ್ಗ್ಯಾನ್ರಿ. ಯವ್ವ ಏನ್ ಮಾಡಕತ್ತೀಯ ಬೇ? ಬಾರಪ್ಪ ದುಂಡಪ್ಪ ಬಾ, ಈಗ ಬಂದ್ಯಾನು ಹಿಂಗ್ ಉಂಡು ಊರಾಗ ಅಡ್ಡಾಡಿದ್ರಿ ಏನ್ ಬರ್ತೈತಿ?
ಸ್ವಲ್ಪ ಕುರಿ ದೊಡ್ಡಿ ಕಡೆ ಬರಬಾರ್ದಾ? ಇಲ್ಲವ, ನನಗ ಕುರಿ ಕಾಯೋದಕ್ಕೆ ಆಗೋದಿಲ್ಲ. ನಾನಂತೂ ಕುರಿ ದೊಡ್ಡಿ ಕಡೆ ಬರೋದಿಲ್ಲ. ನಾಳೆ ನಾನು ಪೂನಾಕ್ಕೆ ಹೋಗ್ಬೇಕು. ನನ್ಗೆ ಅಲ್ಲಿಂದ ಹೇಳ್ಕಳ್ಸಾರವ. ಅಂದ್ರೆ ನೋದೊಂಡಪ್ಪ ನಿನ್ ಮಾತು, ನೀ ಇನ್ನು ಸಣ್ಣವ, ನಿನಗೆ ಹಾಕ್ಬೇಕು ಪುಣಾ ಮುಂಬೈ. ನಾ ಹೇಳ್ದಂಗೆ ಕೇಳು, ಸುಮ್ನೆ ನಾಳೆ ನನ್ನ ಜೊತೆ ಕುರಿ ಕಾಯಕ್ ಬಾ. ಸಾಧ್ಯ ಇಲ್ಲ, ನಾನ್ ಪೂನಾಕ್ ಹೋಗ್ಬೇಕಂದ್ರೆ ಹೋಗಕ್ಕ ಬೇಕು. ಹೇ ತಮ್ಮ, ನಿಮ್ಮಪ್ಪಂಗೆ ವಯಸ್ಸಾಯ್ತು, ವಯಸ್ಸಿಗೆ ಬಂದಾಗ ಮನೆ ಬಿಟ್ಟು ತಿರ್ಬಾರ್ದು. ಸುಮ್ಮ ನಿಮ್ಮಪ್ಪ ಹೇಳ್ದಂಗೆ ಕೇಳಪ್ಪ. ಇಲ್ಬೇ ಯವ್ವ, ಇದೆಲ್ಲ ನನಗೆ ತಿಳಿಯಕ್ಕಿಲ್ಲ. ನೀ ಸುಮ್ಮನಿರು, ನಾನು ಪುಣೆಕ ಹೋಗ್ಲೇಬೇಕು. ನೀ ಹೋಗ್ಲಿ ಬಿಡ್ರಿ, ಇವ ಹಿಂಗಾದ ಮಾತ್ ಕೇಳಂಗಿಲ್ಲ. ಒಂದ್ ಹುಡ್ಗಿ ನೋಡಿ ಮದ್ವೆ ಮಾಡಿದ್ರ ಮನೆ ಹಿಡ್ದು ಕುಂದಿರ್ತಾನ. ಅಲ್ಬೇ ಯವ್ವ, ಎಂತ ಹುಚ್ಚಿ ಅದೀನಿ. ನಿನ್ಗ ಸೊಸೆ ಬೇಕಂದ್ರೆ ಮದ್ವೆ ಮಾಡು, ನಾನೆಲ್ವಲ್ಲೇ ಅಂದೀನಿ. ಆದ್ರೆ ಹಿಂಗ್ ಯಾಕೆ ಮಾಡ್ತೀಯ, ಹಂಗ್ ಯಾಕೆ ಮಾಡ್ತೀಯ ಅಂತ ಯಾಕೆ ತಕರಾರು ಮಾಡ್ಬೇಡ. ನಾನು ಹಿಂಗ್ ಬರ್ತೀನಿ. ಏನ್ರಿ ಹೆಂಗಂಚಿ, ದುಂಡಪ್ಪ ಮುತ್ಯಾರ್ ಬರ್ತಾರ, ಸ್ವಲ್ಪ ಲಗೂನ ಬರ್ರಿ. ಬರ್ಬೇಕಾದ್ರ ಹಂಗ ಬರಕ್ ಹೋಗ್ಬೇಡ್ರಿ, ಏನಾನ ತಗೋ ಬರ್ರಿ. ಆಯ್ತಾಯ್ತು, ಮುತ್ಯಾರ ಬಂದ್ರೆ ಹಂಗ ಕುಂದಿಸ್ಬೇಡ. ನಾನು ದಿನ ಉಟ್ಕೋತೀನಲ್ಲ, ಆ ದೋತ್ರ ಹಾಸಿ ಕುಂದ್ರಿಸಿ, ಮತ್ತೆ ನೆಲದ ಮೇಲೆ ಹಂಗೆ ಕುಂದ್ರಿಸಿ. ನಾ ದೊಡ್ಡ ಲಗೂನ ಬರ್ರಿ. ಮುತ್ಯಾರ ಬಂದಾರ? ಹೌದಾ, ಬರ್ರಿ ಮುತ್ಯಾರ. ಈ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆತ್ರಿ. ಮುತ್ಯಾ ಮುತ್ಯಾ, ನಂಗೂ ಮೋಟರ್ ಗಾಡಿ ಕೊಟ್ಟು. ನೀನು ಮೋಟರ್ ಗಾಡಿ ಹೊಡಿತೇನ? ಹ್ಮ್, ಟ್ರಾವೆಲ್ ಮಾಡಿ ನಿಂಗ ಮೋಟರ್ ಗಾಡಿ ಕೊಟ್ಟ ಕೊಡ್ತಾನೆ. ನಮಸ್ಕಾರ ರೀ ಮುತ್ಯಾರ. ಅವನ್ನೆಲ್ಲ ಕಾಪಾಡ್ಕೊಂಡು ಟ್ರಾವೆಲ್ ಮಾಡಿ ನಿನ್ನ ಕಾಪಾಡ್ತಾನ. ಮುತ್ಯಾರಿಗೆ ಏನ್ ಮಾಡಿ ತಂದ್ಕೊಡು. ಅಂಬ್ಲಿ ಮಾಡೀನಿ. ಅಂಬ್ಲಿ ಅಂದ್ರೆ ಸಾಮಾನ್ಯ ಪ್ರಸಾದ ಅಂತ ತಿಳಿಬೇ ಅಡವ. ಇಂದ್ರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಮಹಾಪ್ರಸಾದ ಅಂತ ಮಾಡಿ ಉಳಿಸಿದ್ದು. ಇದೇ ಅಂಬ್ಲಿನವ್ವ, ಅದನ್ನು ಕುಡಿಯುವ ಭಾಗ್ಯ ನನಗೆ ಬಂದೈತಿ. ಈ ಪಾತ್ರೆ ಸಾಮಾನ್ಯ ಪಾತ್ರೆ ಅಂತ ತಿಳಿಬೇಡ, ಇದು ಮುಂದಕ್ಕೆ ಚಿನ್ನ ಪಾತ್ರೆಯಾಗಿ ಬೆಳೆದೈತಿ. ಗುರು ದಾವಲ್ ಮಲ್ಲಿಕರ ಕಾರಣ ಹೊಂದಿದ್ರಿ ಸಾಕ್ರೆ ತಂದ್ರು, ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಅಪ್ಪ. ಆಯ್ತವ್ವ, ಗುರು ದಾವಲ್ ಮಲ್ಲಿಕರು ನಮ್ಗೆಲ್ಲ ಕಾಪಾಡ್ತಾರೆ. ನಾನೇನ್ ಬರ್ತೀನಿ ಗೌಡ್ರೆ. ನಮಸ್ಕಾರ. ನಮಸ್ಕಾರ ಕೃಷ್ಣಪ್ಪ, ಬಾ ಈ ಕಡೆ ಬಂದಿಲ್ಲ, ಕುತ್ಕೋ ಕುತ್ಕೋ. ಏನಿಲ್ಲ ಗೌಡ್ರೆ, ಗುಡಿ ಅಂತ ಯಾರೋ ಪೊಲೀಸ್ ಸಾಹೇಬರು ಬಂದವರಂತೆ, ಬಂದು ಕಂದೂರಿ ಮಾಡಬಾರ್ದು, ಮಾಡಿದವ್ರು ಹಿಡ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಕಟ್ಟಿದಾರಂತೆ. ಅದಕ್ಕೆ ಜಾತ್ರೆಗೆ ಬಂದ ಜನ ಎಲ್ಲ ಕಂದೂರಿ ಮಾಡ್ಲಾರ್ರಿ, ಹಂಗೆ ಸುಮ್ಮನೆ ಕುಂತಾರ್ರಿ ಗೌಡ್ರೆ. ಅಲ್ಲಿ ಪೂಜಾರಿ ಇಲ್ಲನ ಅಲ್ಲಿ? ಏನ್ರಿ ಸಾಹೇಬ್ರ, ನಮ್ಮ ಊರ್ ಜಾತ್ರೆ ಬಂದ್ ಮಾಡ್ಬೇಕಂತ ಮಾಡಿರಿ ಅಂತ ಯಾಕ ಎದ್ರ ಸಲುವಾಗಿ ಯಾಕೆ ಬಂದ್ ಮಾಡ್ಬೇಕು? ಹೌದ್ರಿ, ಕಂದೂರಿ ಮಾಡೋದು ಕಾನೂನು ವಿರೋಧ ಐತಿ, ಬೇಕಾದ್ರೆ ಹೋಳಿಗೆ ಹೋಗಿ ಮಾಡ್ಕೊಂಡು ಜಾತ್ರೆ ಮಾಡ್ರಿ. ಆದ್ರೆ ಕಂದೂರಿ ಮಾಡಬಾರ್ದು ಅಂತ ಮೇಲಾಧಿಕಾರಿಂದ ಕುಮ್ಮನ ಐತಿ ಎತ್ತರ. ಓಹೋ, ನೀವ್ ಹೇಳೋದು ಕರೆ ಐತ್ರಿ, ಈ ವಿಷಯನ ನಮ್ಮ ಊರ್ ಜನರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು ಲಗೋಣ ಬರ್ರಿ. ಆಯ್ತ್ರಿ, ಬರ್ತೀನಿ.